ಇಂಡೋನೇಷ್ಯಾದಲ್ಲಿ ಹುಣ್ಣಿಮೆ ಎಂದು ಸಂಭವಿಸಿದ ಸುನಾಮಿ ಭಾರತದಲ್ಲೂ ಅಪಾಯದ ಕರೆಗಂಟೆ ಬಾರಿಸ್ತಾ ಇದೆ. ಭಾರತದ ಕಡಲ ತೀರದಲ್ಲಿ ಭೀಕರ ಅಲೆಗಳು ದಡಕ್ಕಪ್ಪಳಿಸ್ತಾ ಇವೆ. ಹಾಗಾದ್ರೆ ಈ ಅಲೆಗಳು ಸುನಾಮಿ ಮುನ್ನೆಚ್ಚರಿಕೆಯನ್ನ ಹೊತ್ತು ತರ್ತಾ ಇವೆಯಾ? ಹೊಸ ವರ್ಷಕ್ಕೆ ಕಾದಿದೆಯಾ ಅಪಾಯ? ಇಲ್ಲಿದೆ ನೋಡಿ ಸ್ಪೆಷಲ್ ರಿಪೋರ್ಟ್. ಹೊಸ ವರ್ಷದಲ್ಲಿ ಸೂಪರ್ ಮೂನ್ ಕಂಟಕ, ಭಾರತಕ್ಕೆ ಬೀಳುತ್ತಾ ಬ್ಯಾಕ್ ಟು ಬ್ಯಾಕ್ ಹೊಡೆತ. 2019 ಬ್ಯಾಕ್ ಟು ಬ್ಯಾಕ್ ಸೂಪರ್ ಮೂನ್ಗೆ ಸಾಕ್ಷಿಯಾಗಲಿದೆ ಜಗತ್ತು. ಹಾಗಾಗಿ ಭಾರತದಲ್ಲೂ ಅಪಾಯದ ಅಲರಾಮ್ ಈಗಿನಿಂದಲೇ ಬಾರಿಸುತ್ತಿದೆ. ಸಾಗರದ ಅಲೆಗಳು ಸುನಾಮಿಯ ಮುನ್ನೆಚ್ಚರಿಕೆಯನ್ನ ಹೊತ್ತು ತರುತ್ತಿವೆ. ಯಾಕೆ ಹುಣ್ಣಿಮೆ ಡೇಂಜರ್ ಅಂದ್ರೆ, ಸೂಪರ್ ಮೂನ್ ಅಥವಾ ಹುಣ್ಣಿಮೆಯ ಸಂದರ್ಭದಲ್ಲಿ ಭೂಮಿ ಹಾಗೂ ಚಂದ್ರನ ನಡುವೆ ಅಂತರ ಕಡಿಮೆಯಾಗುತ್ತದೆ. ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗುತ್ತೆ. ಭೂಮಿ ಮತ್ತು ಚಂದ್ರನ ನಡುವೆ ಇರೋ ಗುರುತ್ವಾಕರ್ಷಣ ಬಲವೇ ಈ ಬದಲಾವಣೆಗೆ ಕಾರಣ. ಈ ಪ್ರಾಕೃತಿಕ ಏರುಪೇರಿನಿಂದಾಗಿ ಸಮುದ್ರದ ಆಳದಲ್ಲಿ ಭೂಕಂಪನವಾಗಿ ಸುನಾಮಿ ಉಂಟಾಗುವ ಸಾಧ್ಯತೆ ಬಹಳ ಹೆಚ್ಚಿರುತ್ತೆ. ಹಾಗಾಗಿ ಸುನಾಮಿಗೂ ಹುಣ್ಣಿಮೆಗೂ ಲಿಂಕ್ ಇದೆ ಅಂತ ಹೇಳಲಾಗುತ್ತೆ. ಅದೇನೇ ಇರಲಿ, ಈಗ ಭಾರತದಲ್ಲಿ ಸುನಾಮಿ ಭಯ ಯಾಕೆ ಅನ್ನೋದನ್ನ ನೋಡೋಣ ಬನ್ನಿ. ವಿಜ್ಞಾನಿಗಳಿಂದ ಮತ್ತೊಂದು ಸುನಾಮಿ ಎಚ್ಚರಿಕೆ. ಈ ಬಾರಿ ಭಾರತದತ್ತ ಮುನ್ನುಗ್ಗುತ್ತಾ ರಕ್ಕಸಾಲೆ. ಸದ್ಯ ಇಂಡೋನೇಷ್ಯಾದ ಜಾವಾ ಮತ್ತು ಸುಮಾತ್ರಾಗೆ ಅಪ್ಪಳಿಸಿದ ಈ ಸುನಾಮಿ ಇದೆಯಲ್ಲ, ಅದು ಯಾವ ಕ್ಷಣದಲ್ಲಾದರೂ ಇದಕ್ಕಿಂತಲೂ ಭೀಕರವಾಗಿ ದಡಕ್ಕಪ್ಪಳಿಸುವ ಸಾಧ್ಯತೆ ಹೆಚ್ಚಿದೆ. ಹೀಗಂತ ಸ್ವತಃ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಜ್ವಾಲಾಮುಖಿ ಸ್ಫೋಟದಿಂದ ಹಿಂದೂ ಮಹಾಸಾಗರದಲ್ಲಿ ಭೂಕಂಪನವಾಗುವ ಸಾಧ್ಯತೆ ಹೆಚ್ಚಿದೆ. ಈ ಒಂದು ಕಾರಣಕ್ಕೆ ತಜ್ಞರು ಆದಷ್ಟು ಕರಾವಳಿ ತೀರದಿಂದ ದೂರವಿರಿ ಅನ್ನೋ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಹಾಗೊಂದು ವೇಳೆ ಮತ್ತೆ ಹಿಂದೂ ಮಹಾಸಾಗರದಲ್ಲಿ ಭೂಕಂಪನವಾದ್ರೆ ಆಗ 7 ಸುನಾಮಿ ಭಾರತಕ್ಕೂ ಅಪ್ಪಳಿಸಲಿದೆ. ಭವಿಷ್ಯದಲ್ಲಿ ಭಾರತಕ್ಕೆ ಅಪ್ಪಳಿಸೋ ಸುನಾಮಿಯಿಂದ ಹೆಚ್ಚಿನ ಅನಾಹುತ ಸಂಭವಿಸೋ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಏರುತ್ತಿರೋ ಸಮುದ್ರ ಮಟ್ಟ. ಈಗಾಗಲೇ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಶನ್ ಸರ್ವಿಸ್ ಸಂಸ್ಥೆ ನಡೆಸಿದ ಸಂಶೋಧನೆ ಈ ಭಯಾನಕ ಸತ್ಯವನ್ನ ಹೊರಹಾಕಿದೆ. ಗುಜರಾತ್, ತಮಿಳುನಾಡು, ಮುಂಬೈ, ಚೆನ್ನೈ, ಹೈದರಾಬಾದ್, ಗೋವಾ ಸೇರಿದಂತೆ ಭಾರತದ ಕರಾವಳಿ ಪ್ರದೇಶಗಳ ಬಹುಭಾಗ ಸಮುದ್ರ ಪಾಲಾಗುವ ಅಪಾಯವಿದೆ. ಹಾಗಾಗಿ ಒಂದು ವೇಳೆ ಸುನಾಮಿ ಅಪ್ಪಳಿಸಿದ್ರೆ ಹಿಂದೆಂದಿಗಿಂತಲೂ ಭಯಂಕರ ಹೊಡೆತವನ್ನು ಭಾರತ ತಿನ್ನಬೇಕಾಗುತ್ತೆ. ಮಹಾನ್ ನಗರಗಳೇ ಕೊಚ್ಚಿ ಹೋಗಲಿವೆ. ಹಾಗಾಗಿ ಕರಾವಳಿ ತೀರ ಅನ್ನೋದು ಭವಿಷ್ಯದಲ್ಲಿ ಭಾರತಕ್ಕೆ ಸೆರಗಲ್ಲಿ ಇಟ್ಟುಕೊಂಡ ಕೆಂಡ ಅಂದ್ರೂ ತಪ್ಪಾಗಲ್ಲ. ಯಾವಾಗ ಬೇಕಾದರೂ ರಾಕ್ಷಸ ರೂಪದ ಅಲೆಗಳು ಅಪ್ಪಳಿಸಬಹುದು. ಹುಣ್ಣಿಮೆಗಳೇ ಭಯಂಕರ ವಿನಾಶಕ್ಕೆ ಕಾರಣವಾಗಬಹುದು. ಇದು ಇಂಡೋನೇಷ್ಯಾ ಎಂಬ ಪುಟ್ಟ ದ್ವೀಪ ವರ್ಷದಲ್ಲಿ 2-3 ಸುನಾಮಿ ಹೊಡೆತಕ್ಕೆ ಸಿಕ್ಕಿ ಹೇಗೆ ನಜ್ಜುಗುಜ್ಜಾಗಿದೆಯೋ, ಭಾರತಕ್ಕೂ ಸೇಮ್ ಟು ಸೇಮ್ ಇದೇ ಸ್ಥಿತಿ ಬರೋ ದಿನಗಳು ಬಹಳ ದೂರ ಇಲ್ಲ.